ಬರುತ್ತಾರೆ. ಅಂತದ್ರಲ್ಲಿ ನಿರ್ಭೀತಿಯಿಂದ ಮಗುವಿನ ಹೆಡವನ್ನು ತಂದು ಸುಡುವುದಕ್ಕಾಗಿ ಮುಂದಾಗುತ್ತಾ ಇದ್ದೇನೆ. ನೀನೊಬ್ಬಳು ತೀರನಾರಿ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಏ ಹೆಣ್ಣೆ, ಈ ಸ್ಮಶಾನದ ನಿರ್ಬಂಧ ಏನೆನ್ನು ನಿನಗೆ ಗೊತ್ತಿಲ್ಲವೇನೆ? ನಿರ್ಬಂಧವನ್ನು ಮೀರಿ ಯಾವ ಹೆಣವನ್ನು ಸುಡುವುದಕ್ಕೆ ನಾನು ಬಿಡುವುದಿಲ್ಲ. ತಂದೆಯು ಸರಿಯಾದಲ್ಲಿಲ್ಲ, ಹೆತ್ತ ತಾಯಿಯಾದಂತ ನಾನೇ
ನನ್ನ ಮಗನ ಹೆಣವನ್ನು ನಾನು ಟ ಸೀರೆಯ ಸೆರಗಿನಿಂದಲೇ ಮುಚ್ಚಿಕೊಂಡು ಬಂದಿದ್ದೇನೆ ಯೋಚಿಸು ಯಾವ ತಾಯಿಯ ಸೀರೆಯ ಸೆರಗಿರುವುದು ಮಕ್ಕಳ ಹೆಣ ಮುಚ್ಚುವುದಕ್ಕೇನು ನನ್ನ ಸೀರೆಯ ಸೆರಗಿನಿಂದ ನನ್ನ ಮಗನ ಹೆಣ ಮುಚ್ಚಿದ್ದೇನೆ ಅಂತ ಆದರೆ ನನ್ನ ದಯನೀಯ ಸ್ಥಿತಿಯನ್ನು ಅರ್ಥ ಮಾಡಿಕೊ ನನ್ನ ಬಡತನವನ್ನು ಯೋಚಿಸು ಇದು ಈ ನನ್ನ ಮಗನ ಹೆಣವನ್ನು ನಿನ್ನ ಕಾಲಬುಡದಲ್ಲಿ ಇರಿಸಿದ್ದೇನೆ ಸತ್ತವನು ನನ್ನ ಮಗನಲ್ಲ ನಿನ್ನ ಮಗ ಎಂದು ತಿಳಿದು ಮಗನಿಗೆ ಅಂತದ್ದೊಂದು ಪರಿಸ್ಥಿತಿ ಬರದೇ ಇರಲಿ ಖಂಡಿತ ಬರಲಾರದು ಆ ವಿಶ್ವಾಸ ನನಗುಂಟು ಏನೇ ಇದು ನನ್ನ ಅಂತಸ್ಥವಾದಂತಹ ಭಾವನೆಗಳನ್ನೆಲ್ಲ ಬಡಿ ದೆಬ್ಬಿಸುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದೀಯೇನೆ ಒಂದಂತೂ ಸತ್ಯ ಈ ಸ್ಮಶಾನದಲ್ಲಿ ಭಾವನೆಗಳು ಹುಟ್ಟುವುದೂ ಇಲ್ಲ ಸಾಯುವುದೂ ಇಲ್ಲ ಕೇವಲ ದೇಹ ಧಾರಣೆಗೆ ಬೇಕಾಗಿ ಈ ಹೃದಯ ಇದ್ದದ್ದು ಮಾತ್ರವೇ ಹೊರತು ಅದರಲ್ಲಿ ಯಾವ ಭಾವನೆ ಇಲ್ಲವೇ ಇಲ್ಲ ಆದರೂ ಬಿಸಿಲಿನ ತಾಪಕ್ಕೆ ಕರಟಿ ಹೋದಂತಹ ಗರಿಕೆಯ ಹುಲ್ಲೊಂದು ಮುಂಗಾರು ಹನಿಯ ಒಳಗೆ ಮತ್ತೆ ಹೇಗೆ ಚಿಗುರೊಡೆಯುತ್ತದೆಯೋ ಅದೇ ರೀತಿಯಾಗಿ ನಿನ್ನ ಕಣ್ಣೀರನ್ನ ಕಂಡ ಕ್ಷಣ ಅನುಕಂಪದಿಂದ ನನ್ನ ಹೃದಯ ಕರಗಿತು ನೀರಾಗಿ ಹೋಯಿತು ಹೆಣ್ಣೆ ಸರಿ ಹೆಣಕ್ಕೆ ಮುಚ್ಚುವಂತಹ ಬಟ್ಟೆ ಅದು ನನ್ನ ಮಾನವನ್ನ ಮುಚ್ಚುವುದಕ್ಕಾಗಿದ್ದದ್ದು ನಿನ್ನ ಮಗನಿಗಾಗಿ ಆ ಬಟ್ಟೆಯನ್ನು ಬಿಟ್ಟೆ ಹೆಣದಕ್ಕಿ ಅದು ನನ್ನ ಹಾಳು ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದಕ್ಕಾಗಿದ್ದದ್ದು ನಿನ್ನ ಮಗನಿಗಾಗಿ ಒಂದು ಹೊತ್ತು ಉಪವಾಸ ಬೇಕಾದರೂ ಇರ್ತೇನೆ ಅದನ್ನು ನಾನು ಬಿಟ್ಟೆ ಆದರೊಂದು ನನ್ನೊಡೆಯನಿಗೆ ಕೊಡಬೇಕಾದದ್ದು ನೆಲದೆರಿಗೆ ಒಂದು ವರಹ ಹೊನ್ನು ಅದನ್ನ ಕೊಡು ಹೆಣವನ್ನ ಸುಡು ಪುಣ್ಯಾತ್ಮ ನಾನು ಬ್ರಾಹ್ಮಣನ ಮನೆಯಲ್ಲಿ ಕೆಲಸಕ್ಕಿರುವಂತ ಬಡದಾಸಿ ನನಗಲ್ಲಿ ಯಾವುದೇ ರೀತಿಯಾದಂತ ಹಣವು ದೊರೆಯಲಾರದು ನನಗಲ್ಲಿ ಯಾವುದೇ ರೀತಿಯಾದ ವೇತನವನ್ನು ಕೊಡುವುದಿಲ್ಲ ಹಾಗೆಂದು ಯಾರಲ್ಲಾದರೂ ಕಾಡಿ ಬೇಡಿ ಸಾಲವನ್ನು ಪಡೆದುಕೊಳ್ಳೋಣವೇ ಇಲ್ಲಿ ನಮ್ಮ ಪರಿಚಯ ಹಿಡಿಯೋರು ನಮಗೆ ಯಾರೂ ಇಲ್ಲ ನಾನು ಪರದೇಶಿಗಳು ಹೆಚ್ಚೇನು ಕನಿಕರದಿಂದ ನೀಡುವಂತಹ ಬಂಧು ಬಳಗದವರೂ ಇಲ್ಲ ಹೆಚ್ಚೇನಪ್ಪ ತಾಯಿಯಾದ ನಾನೇ ಹೆಣ್ಣಾದಂತ ನಾನೇ ಈ ನಡುರಾತ್ರಿಯಲ್ಲಿ ಸ್ಮಶಾನಕ್ಕೆ ಬಂದಿದ್ದೇನೆಂತಾದರೆ ನನ್ನ ಸ್ಥಿತಿಯನ್ನು ಯೋಚಿಸು ಈ ಹುಡುಗನ ತಂದೆಯೋ ಸರಿಯಾದಲ್ಲಿ ಇಲ್ಲ ಎಂತೆ ಕೈ ಜೋಡಿಸಿ ಬೇಡಿಕೊಳ್ಳುತ್ತೇನೆ ಅಕ್ಕಿಯನ್ನು ಬಟ್ಟೆಯನ್ನು ಬಿಟ್ಟಂತೆ ಆ ಹಣವನ್ನು ಬಿಡು ಉಪಕಾರವನ್ನು ಮಾಡು ನನ್ನಲ್ಲಿ ಏನೂ ಇಲ್ಲ ಏನೂ ಇಲ್ಲ ಏನೂ ಇಲ್ಲ ಸ್ಪಷ್ಟವಾಯಿತು ಈ ಮಗ ಸತ್ತಾವಾಗಲೂ
ಆರದೇನ ಪರಿಸ್ಥಿತಿಗೆ ಅನುಕೂಲನಾಗಿ ಬಾರದೇ ಇದ್ದ ಮೇಲೆ ಅವ ಬದುಕಿತ್ತು ಸತ್ತ ಹಾಗೆ ಹಾಗಾಗಿ ಗಂಡ ಸತ್ತ ಮೇಲೆ ಆ ಕೊರಳಲ್ಲಿ ಮಾಂಗಲ್ಯದ ಅವಶ್ಯಕತೆ ಉಂಟೆ ಹಾಗಾಗಿ ಆ ಮಾಂಗಲ್ಯವನ್ನ ಎಲ್ಲಿಯಾದರೂ ಒತ್ತೆ ಇಡು ಹಣ ಕೊಡು ಹಣವನ್ನ ಸುಡು ಸತ್ಯವಿದ್ದಿರುವವನು ಆತನ ಮಗ ರೋಹಿತ ಅಶ್ವ
कई काल हिड़ा हणवे अलव नोड़ी